ಕರುಣಾನಿಧಿ ಸ್ಥಿತಿ ಚಿಂತಾಜನಕವಾಗಿದೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಕರುಣಾನಿಧಿ ಅವರ ಆರೋಗ್ಯ ಮತ್ತಷ್ಟು ಕ್ಷೀಣಿಸ್ತಾ ಇದೆ. ಕರುಣಾನಿಧಿ ಆರೋಗ್ಯ ಮತ್ತಷ್ಟು ಕ್ಷೀಣಿಸ್ತಾ ಇದೆ. ಚೆನ್ನೈನ ಕಾವೇರಿ ಆಸ್ಪತ್ರೆಯಲ್ಲಿ ಈಗ ಅವರು ಏನು ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಐವರು ನುರಿತ ವೈದ್ಯರ ತಂಡ ಇದೆ, ತಜ್ಞರ ತಂಡ ಇದೆ. ನುರಿತ ವೈದ್ಯರು ಅವರಿಗೆ ಚಿಕಿತ್ಸೆಯನ್ನು ಕೊಡ್ತಿದ್ದಾರೆ. ಕಾವೇರಿ ಆಸ್ಪತ್ರೆ ಬಳಿಯಲ್ಲಿ ಈಗಾಗಲೇ ಪೊಲೀಸ್ ಬಿಗಿ ಬಂದೋಬಸ್ತನ್ನು ಏರ್ಪಡಿಸಲಾಗಿದೆ. ಚೆನ್ನೈನ ನಗರಾದ್ಯಂತ, ಇಡೀ ನಗರಾದ್ಯಂತ ಪೊಲೀಸ್ ಬಿಗಿ ಬಂದೋಬಸ್ತ್ ಏರ್ಪಡಿಸಲಾಗಿದೆ. ಕಾವೇರಿ ಆಸ್ಪತ್ರೆ ಬಳಿ ಸಾಕಷ್ಟು ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳಾಗಿರ್ಬೋದು, ಪಕ್ಷದ ಕಾರ್ಯಕರ್ತರಾಗಿರ್ಬೋದು, ಜನಸಾಗರವೇ ಈಗ ಅಲ್ಲಿ ಸೇರಿದೆ. ಕಾವೇರಿ ಆಸ್ಪತ್ರೆ ಹತ್ರ, ಚೆನ್ನೈನ ಕಾವೇರಿ ಆಸ್ಪತ್ರೆ ಮುಂದೆ ಈಗಾಗಲೇ ಅವರ ಅಭಿಮಾನಿಗಳು, ಕುಟುಂಬಸ್ಥರು, ಲಕ್ಷಾಂತರ ಸಂಖ್ಯೆಯ ಅವರ ಅಭಿಮಾನಿಗಳು ಇಡೀ ತಮಿಳುನಾಡಿನಾದ್ಯಂತ ಏನು ಆರೋಗ್ಯಯುತವಾಗಿ ಅವರು ಹೊರಗಡೆ ಬರಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತಿದ್ದಾರೆ. ಕರುಣಾನಿಧಿ ಅವರು ಅವರ ಹೆಲ್ತ್ ಇನ್ನೂ ಇಂಪ್ರೂವ್ ಆಗಲಿ ಅಂತ ಬೇಡ್ಕೊಳ್ತಿದ್ದಾರೆ. ಆದರೆ ಸದ್ಯಕ್ಕೆ ಅಲ್ಲಿಂದ ಮಾಹಿತಿ ಬರ್ತಾ ಇರೋದೇನೆಂದರೆ ಅವರ ಆರೋಗ್ಯದಲ್ಲಿ ಮತ್ತಿಷ್ಟು ಒಂದಿಷ್ಟು ಏರುಪೇರು ಆಗ್ತಾ ಇದೆ, ಆರೋಗ್ಯ ಕ್ಷೀಣಿಸ್ತಾ ಇದೆ ಅಂತ ಹೇಳಿ ಮಾಹಿತಿ ಬರ್ತಾ ಇದೆ. ಎಸ್, ತಮಿಳುನಾಡಿನ ಮಾಜಿ CM ಕರುಣಾನಿಧಿ ಅವರು ಏನು ಚೆನ್ನೈನ ಕಾವೇರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ವಯೋಸಹಜ ಒಂದಿಷ್ಟು ಸಮಸ್ಯೆಗಳಿಗೆ ಅವರು ಒಳಗಾಗಿರುವಂಥದ್ದು, ವಯೋಸಹಜ ಒಂದಿಷ್ಟು ಕಾಯಿಲೆಗಳಿಗೆ ಅವರು ಕೂಡ ತುತ್ತಾಗಿದ್ದಾರೆ. ಸದ್ಯಕ್ಕೆ ಅವರಿಗೆ ಎಲ್ಲ ರೀತಿಯಾದಂಥ ಟ್ರೀಟ್ಮೆಂಟನ್ನು ತಜ್ಞ ವೈದ್ಯರು ಕೊಡ್ತಿದ್ದಾರೆ. ಕಳೆದ ಒಂದು ವಾರದಿಂದ ತಮಿಳುನಾಡಿನ ಜನರಲ್ಲಿ ಒಂದಿಷ್ಟು ನಿರಾಸೆ, ತಮ್ಮ ರಾಜ್ಯದ ಅಗ್ರಗಣ್ಯ ಒಬ್ಬ ನಾಯಕ ಈ ರೀತಿಯಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಿದ್ದಾರೆ. ಅವ್ರಿಗೋಸ್ಕರ ಪ್ರಾರ್ಥನೆಯನ್ನು ರಾಜ್ಯದ ಜನರು ಮಾಡ್ತಿದ್ದಾರೆ, ತಮಿಳುನಾಡಿನ ರಾಜ್ಯದ ಜನರು ಪ್ರಾರ್ಥನೆಯನ್ನು ಮಾಡ್ತಿದ್ದಾರೆ. ಎಸ್, ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಪ್ರದೀಪ್ ಮಾಲ್ಗುಡಿ ಈಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪ್ರದೀಪ್, ಕರುಣಾನಿಧಿ ಅವರ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಏನು ಅಪ್ಡೇಟ್ಸ್ ಲಭ್ಯವಾಗ್ತಿದೆ ಸದ್ಯಕ್ಕೆ? ಕಳೆದ 8-9 ದಿನಗಳಿಂದ ಚೆನ್ನೈನ ಕಾವೇರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿರುವಂತಹ ಕರುಣಾನಿಧಿ ಅವರ ಆರೋಗ್ಯ ಸ್ಥಿತಿಯಲ್ಲಿ ಗಂಭೀರ ಪರಿಸ್ಥಿತಿ ತಲುಪಿದೆ ಅನ್ನುವಂತ ಒಂದು ಮಾಹಿತಿ ಸಿಗ್ತಾ ಇದೆ. ಏನು ವಿಷಯವನ್ನ ಕೇಳಿದ ಕರುಣಾನಿಧಿ ಅವರ ಅಭಿಮಾನಿಗಳು ಮತ್ತು DMK ಕಾರ್ಯಕರ್ತರು ಚೆನ್ನೈನ ಆಸ್ಪತ್ರೆ ಮುಂದೆ ನೆರೆದಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ತಮ್ಮ ನೆಚ್ಚಿನ ನಾಯಕನ ಆರೋಗ್ಯಕ್ಕಾಗಿ ದೇವರಲ್ಲಿ ಕೆಲವರು ಪ್ರಾರ್ಥಿಸ್ತಾ ಇದ್ರೆ, ಈ ಕೆಲವರು ನೆಚ್ಚಿನ ನಾಯಕನನ್ನ ನೆನೆದು ಭಾವುಕವಾಗಿ ಕಣ್ಣೀರಿಟ್ಟು ಗೋಳಾಡ್ತಾ ಇದ್ದಾರೆ. ಈ ಎಲ್ಲ ಬೆಳವಣಿಗೆಗಳ ನಡುವೆ ಈಗಾಗಲೇ ತಮಿಳುನಾಡಿನ ರಾಜ್ಯದಾದ್ಯಂತ ಪೊಲೀಸ್ ಭದ್ರತೆಯನ್ನ ಕೂಡ ವ್ಯವಸ್ಥೆ ಮಾಡಲಾಗಿದೆ. ಮತ್ತೆ ಕರುಣಾನಿಧಿ ಅವರ ಸ್ವಗೃಹಕ್ಕೆ ಕೂಡ ಭದ್ರತೆ, ಹೆಚ್ಚಿನ ಭದ್ರತೆಯನ್ನ ಕೊಡಲಾಗಿದೆ. ಇದರ ನಡುವೆ CM ಪಳನಿಸ್ವಾಮಿ ಅವರನ್ನ ಕರುಣಾನಿಧಿ ಅವರ ಪುತ್ರ MK ಸ್ಟಾಲಿನ್ ಮತ್ತು ಪುತ್ರಿ ಕನಿಮೊಳಿ ಭೇಟಿಯಾಗಿ ಮಾತುಕತೆಯನ್ನ ಕೂಡ ನಡೆಸಿದ್ದಾರೆ. ಇವೆಲ್ಲ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಯಾವುದೋ ಕೆಟ್ಟ ಸುದ್ದಿ ಬರುವ ಒಂದು ಆತಂಕದಲ್ಲಿ ತಮಿಳುನಾಡಿನ ಜನತೆ ಸಿಲುಕಿದ್ದಾರೆ. ನಿಖಿಲ್, ಈಗ ಸದ್ಯಕ್ಕೆ ಒಂದ್ ಕಡೆಗೆ ಕರುಣಾನಿಧಿ ಅವರ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಜನರು ಯಾವ ರೀತಿಯಾಗಿ ಪ್ರಾರ್ಥನೆಯನ್ನ ಸಲ್ಲಿಸುತ್ತಿದ್ದಾರೆ ಮತ್ತು ಇಡೀ ರಾಜ್ಯಾದ್ಯಂತ ಪೊಲೀಸ್ ಬಂದೋಬಸ್ತನ್ನ ಹೇಗೆ ಸಜ್ಜುಗೊಳಿಸಲಾಗಿದೆ? ಎಸ್ ನಿಖಿಲ್, ಇಲ್ಲಿ ಮುಖ್ಯವಾಗಿ DMK ಮುಖ್ಯಸ್ಥ ಮತ್ತು ಹತ್ತು ಬಾರಿ ಏನು ತಮಿಳುನಾಡಿನ CM ಆಗಿದ್ದಂತ ಕರುಣಾನಿಧಿ ಅವರಿಗೆ ಅಪಾರ ಏನು ಅದರಲ್ಲೂ ಲಕ್ಷ ಸಂಖ್ಯೆಯ ಅಭಿಮಾನಿಗಳಿದ್ದಾರೆ. ಆ ಕಾರಣದಿಂದಾಗಿ ಒಂದು ವೇಳೆ ಯಾವ್ದಾದ್ರು ಕೆಟ್ಟ ಸುದ್ದಿ ಬಂದದ್ದೆ ಆದ ಬಹುತೇಕ ಕರುಣಾನಿಧಿ ಅವರ ಅಭಿಮಾನಿಗಳು ಮತ್ತು DMK ಕಾರ್ಯಕರ್ತರು ಒಂದು ರೀತಿಯಲ್ಲಿ ಆವೇಶಕ್ಕೊಳಗಾಗ್ಬೋದು. ಈ ನಿಟ್ಟಿನಲ್ಲಿ ತಕ್ಷಣದ ಯಾವುದೇ ಏನ್ ಅಹಿತಕರ ಘಟನೆಗಳು ನಡೀತಾ ಇರುವಂತೆ ಈಗಾಗಲೇ ರಾಜ್ಯ ಸರ್ಕಾರ ಪೊಲೀಸ್ ಇಲಾಖೆಗೆ ಸೂಚನೆ ನೀಡಿದೆ. ಅದರಲ್ಲೂ ಮುಖ್ಯವಾಗಿ ಆಯಕಟ್ಟಿನ ಸ್ಥಳಗಳು ಮತ್ತು ಪ್ರಮುಖವಾಗಿ ನಗರ ಪ್ರದೇಶಗಳು ಮತ್ತು DMK ಕಾರ್ಯಕರ್ತರು ಮತ್ತು DMK ಪ್ರಬಲವಾಗಿರುವ ಪ್ರದೇಶಗಳಲ್ಲಿ ಬಹುತೇಕ ಈಗ ಹೈ ಅಲರ್ಟ್ ರೀತಿಯ ಮಾದರಿಯಲ್ಲಿ ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ನಿಖಿಲ್, ಪ್ರದೀಪ್ ಒಂದ್ ಕಡೆಗೆ ಆಸ್ಪತ್ರೆಯ ಒಂದಿಷ್ಟು ತಜ್ಞ ವೈದ್ಯರು ಪ್ರತಿ ಒಂದಿಷ್ಟು ದಿವಸಕ್ಕೆ ಹಾಫ್ ಆನ್ ಅವರ್ ಆದ್ಮೇಲೆ ಅಥವಾ ಈ ರೀತಿಯಾಗಿ ಏನಾದರೂ ಗೊಂದಲ ಆದಾಗ ಹೆಲ್ತ್ ಬುಲೆಟಿನ್ ಅನ್ನು ಬಿಡುಗಡೆ ಮಾಡೋದು ಅಲ್ಲಿ ನಾವು ನೋಡಿದೀವಿ. ಈಗ ಏನಾದರೂ ಹೆಲ್ತ್ ಬುಲೆಟಿನ್ ಬಿಡುಗಡೆ ಮಾಡಬಹುದು, ಏನಾದರೂ ಟೈಮ್ ಫಿಕ್ಸ್ ಆಗಿದೆಯಾ ಸಂಜೆವರೆಗೂ? ಎಸ್ ನಿಖಿಲ್, ಕಳೆದ ಕೆಲವು ದಿನಗಳಿಂದ ರೆಗ್ಯುಲರ್ ಆಗಿ ಹೆಲ್ತ್ ಬುಲೆಟಿನ್ ಅನ್ನ ಬಿಡುಗಡೆ ಮಾಡ್ತಾ ಇದ್ರು. ಆದ್ರೆ ಇವತ್ತು ಮಧ್ಯಾಹ್ನ ಬಿಡುಗಡೆ ಮಾಡ್ತಾರೆ ಅನ್ನುವಂತ ಒಂದು ನಂಬಿಕೆ ಕೂಡ ಈಗಿತ್ತು. ಆದ್ರೆ
ಇದುವರೆಗೆ ವೈದ್ಯರು ಯಾವುದೇ ವೈದ್ಯಕೀಯ ಬುಲೆಟಿನ್ ಗಳನ್ನ ಬಿಡುಗಡೆ ಮಾಡಲಿಲ್ಲ. ಆದ್ರೆ ಈ ಎಲ್ಲವುಗಳ ನಡುವೆ ಏನಾಗಿದೆ ಅಂತ ಹೇಳಿದ್ರೆ, ತಮ್ಮ ನಾಯಕ ಇಲ್ಲಿಗೆ ಏನಾಗಿದೆ ಅನ್ನುವಂತ ಒಂದು ಆತಂಕದಲ್ಲಿ ತಮಿಳುನಾಡಿನ ಜನತೆ ಸಿಲುಕಿದೆ ನಿಖಿಲ್. ಓಕೆ, ಥ್ಯಾಂಕ್ ಯು ಪ್ರದೀಪ್ ನಿಮ್ಮೆಲ್ಲ ಮಾಹಿತಿಗಾಗಿ.